ಚಕ್ರವರ್ತಿ ಕಿಚ್ಚ ಸುದೀಪ್ ಹೆಬ್ಬುಲಿಯಲ್ಲಿ ಘರ್ಜಿಸಿದ ನಂತರ ಈಗ ಪ್ರೇಮ್ ನಿರ್ದೇಶನದ ದಿ ವಿಲನ್ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ. ಹೀಗಿರುವಾಗಲೇ ಅಭಿಮಾನಿಗಳ ಅಭಿಮಾನಿ ಸುದೀಪ್ ಅವರ ಎರಡು ಚಿತ್ರಗಳು ಒಮ್ಮೆಯೇ ರಿಲೀಸ್ ಆಗುವ ಸಾಧ್ಯತೆಗಳು ಇವೆ ಎಂಬ ಸುದ್ದಿ ಹರಡಿದೆ. ಹಾಗಿದ್ರೆ ಒಂದೇ ಸಮಯಕ್ಕೆ ತೆರೆಗೆ ಬರಲಿವೆ ಎಂದು ಸುದ್ದಿಯಾಗಿರುವ ಕಿಚ್ಚನ ಆ ಎರಡು ಸಿನಿಮಾಗಳು ಯಾವುವು? ಸುದೀಪ್ಗೆ ಹೆಬ್ಬುಲಿಯಂತಹ ಸೂಪರ್ ಹಿಟ್ ಸಿನಿಮಾ ಡೈರೆಕ್ಟ್ ಮಾಡಿದ ನಿರ್ದೇಶಕರವರು ಸುದೀಪ್ಗೆ ಇನ್ನೊಂದು ಚಿತ್ರ ಮಾಡುತ್ತಿರುವ ಬಗ್ಗೆ ಸುದ್ದಿಯಾಗಿತ್ತು. ಈ ಚಿತ್ರಕ್ಕಾಗಿ ಕೃಷ್ಣರವರು ಹೈದರಾಬಾದ್ನಲ್ಲಿ ಸ್ಕ್ರಿಪ್ಟ್ ವರ್ಕ್ನಲ್ಲಿ ತೊಡಗಿಕೊಂಡಿದ್ದಾರೆ. ದಿ ವಿಲನ್ ನಂತರ ಸುದೀಪ್ ರವರು ಕೃಷ್ಣರವರ ನಿರ್ದೇಶನದ ಚಿತ್ರದಲ್ಲಿ ತೊಡಗಿಕೊಳ್ಳಲಿದ್ದು ಅದರ ಜೊತೆಗೆ ಇನ್ನೊಂದು ಚಿತ್ರದಲ್ಲಿ ನಟಿಸುವ ಬಗ್ಗೆ ಸುದೀಪ್ ಅವರು ಖಚಿತಪಡಿಸಿದ್ದಾರೆ. ಸುದೀಪ್ ರೊಂದಿಗೆ ಕೋಟೆಗೊಬ್ಬ 2 ಚಿತ್ರ ಮಾಡಿದ್ದ ಸೂರಪ್ಪ ಬಾಬು ಈಗ ಕೋಟೆಗೊಬ್ಬ 3 ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಆದ್ದರಿಂದ ಕೃಷ್ಣ ನಿರ್ದೇಶನದ ಚಿತ್ರದ ಜೊತೆಗೆ ಸುದೀಪ್ ಈ ಚಿತ್ರದಲ್ಲೂ ತೊಡಗಿಕೊಳ್ಳುವುದಾಗಿ ಹೇಳಿರುವುದರಿಂದ ಈಗ ಗಾಂಧಿನಗರದಲ್ಲಿ ಈ ಎರಡು ಚಿತ್ರಗಳು ಒಟ್ಟಿಗೆ ತೆರೆ ಕಾಣಲಿದೆ ಎಂದು ಸುದ್ದಿ ಹಬ್ಬಿದೆ. ಆದರೆ ಈ ಚಿತ್ರಕ್ಕೆ ನಿರ್ದೇಶಕರು ಯಾರು ಎಂಬುದು ತಿಳಿದು ಬಂದಿಲ್ಲ. ಅಂದಹಾಗೆ ಸುದೀಪ್ ಕನ್ನಡದ ಈ ಎರಡು ಚಿತ್ರಗಳ ಜೊತೆಗೆ ಆಸ್ಟ್ರೇಲಿಯಾ ಮೂಲದ ಎಡ್ಡಿ ಆರ್ಯ ಎಂಬ ನಿರ್ದೇಶಕರ ಹಾಲಿವುಡ್ ಸಿನಿಮಾ ರೈಸನ್ ಶೂಟಿಂಗ್ನಲ್ಲೂ ಭಾಗಿಯಾಗುವ ಸಾಧ್ಯತೆ ಇದೆ ಎನ್ನುತ್ತಿವೆ ಮೂಲಗಳು. ಆದರೆ ಈ ಚಿತ್ರ ಯಾವಾಗ ಆರಂಭವಾಗಲಿದೆ ಎಂಬುದರ ಬಗ್ಗೆ ಖಚಿತ ಮಾಹಿತಿ ಇಲ್ಲ.